ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ರಕ್ತಹೀನತೆ, ಅನಿಮಿಯಾ ಅಂತಾರಲ್ಲ ಇಂಗ್ಲೀಷ್ನಾಗ, ಅನಿಮಿಯಾ ಅಂತಾರೆ ಕನ್ನಡದಾಗ ರಕ್ತಹೀನತೆ ಅಂತಾರೆ. ಇದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಆಯ್ತು ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನ್ನ ಗ್ರೂಪ್ ತುಂಬಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರಕ್ತಹೀನತೆ ಅಂತ ಹೇಗೆ ಇಟ್ಟು ಶಕ್ತಿ ಇಲ್ಲದ ಅಂಥ ಶಕ್ತಿ ರಕ್ತಹೀನತೆಗೆ, ಮತ್ತು ಕೆಲವು ಜಡ್ಡು ಟೈಫಾಯ್ಡ್ ಜಡ್ಡು ಇಂಥ ಆಗಿ ಅದ ಎದ್ದಿರ್ತಾರೆ ಅವರು, ಅವ್ರಿಗೂ ರಕ್ತಹೀನತೆ ಆಗಿರ್ತದೆ. ಅಂಥವ್ರಿಗೂ ಇದು ಔಷಧ ಮಾಡಬಹುದು, ಯಾವ ಥರದ ಅಡ್ಡ ಪರಿಣಾಮ ಇಲ್ಲದು ಅದ್ಭುತವಾದಂಥದ್ದು. ಬರೇ ಒಣ ಹಣ್ಣು ಇದು ಏನೇ ಇಲ್ಲ, ಒಣ ಹಣ್ಣು ತಿಂತಿರ್ತೀನಿ ಅದು ಹಣ್ಣಿಂದ ಹೇಳ್ತಿದ್ದೆ ನಾನು. ಏನು ಅದಕ್ಕೆ ಬೇಕಾಗುವ ಏನೇನಪ್ಪ ಅಂತಂದರೆ ಖರ್ಜೂರ್, ಖರ್ಜೂರ್ ಹಣ್ಣು ಬೇಕು. ಆನಂತರ ಅಂಜೂರ್, ಅಂಜೂರ್ ಹಣ್ಣು, ಅಂಜೂರ್ ಡ್ರೈ ಫ್ರೂಟ್ಸ್ ಮಾಡ್ತಾರೆ ಅದು ಬೇಕು. ಒಣ ದ್ರಾಕ್ಷಿ ಬೇಕು. ಏನು ಒಣ ದ್ರಾಕ್ಷಿ ಮಣುಕಂತಲ್ಲ ಅದು ಬೇಕು. ಆನಂತರ ಬ್ಲ್ಯಾಕ್, ಬ್ಲ್ಯಾಕ್ ದ್ರಾಕ್ಷಿ, ಒಣ ದ್ರಾಕ್ಷಿ, ಬ್ಲ್ಯಾಕ್ ಒಣ ದ್ರಾಕ್ಷಿ ಬೇಕು ಕರೆಂಟ್ ಅಂತಾರದ. ಆನಂತರ ಏನು ಬೇಕು, ಒಂದು ಗ್ಲಾಸ್ ದೇಶಿ ಹೆಚ್ಚುವಿನ ಹಾಲು ಬೇಕು. ದೇಶಿ ಹೆಚ್ಚುವಿನ ಹಾಲು ಒಂದು ಗ್ಲಾಸ್ ಬೇಕು. ನಿಮಗೆ ಅಗ್ರಿ ಅದ್ಭುತವಾಗಿ ಪರಿಣಾಮ ತಿಳಬೇಕಂದ್ರೆ ದೇಶಿ ಹೆಚ್ಚುವಿನ ಹಾಲಾಗಬೇಕು, ಇಲ್ಲಾಂದ್ರೆ ನೀರು ಇಲ್ಲ, ನೀರು ಕುಡೀರಿ. ಬಟ್ ಇವು ಅದೇ ಒಂದು ಜರ್ಸಿ ಹೆಚ್ಚಪ್ಪದ ಹಾಲು ದಯವಿಟ್ಟು ಉಪಯೋಗ ಮಾಡಿ. ಎಮ್ಮೆ ಆಡು ಏನು ಬೇಡ, ದಯವಿಟ್ಟು ಕುಡಿದ್ರೆ ದೇಶಿ ಹೆಚ್ಚುವಿನ ಹಾಲು ಕುಡೀರಿ. ಏನು ಇಲ್ಲಾಂದ್ರೆ ನೀರೇ ಕುಡೀರಿ, ನೀರನ್ನೇ ಕುಡೀರಿ ನೀವು ಸಾಕು ಅಷ್ಟ. ಏನು ಕರೆಂಟ್ ಅಂತಾರೆ ಅದಕ್ಕೆ, ಅದಕ್ಕೆ ಬ್ಲ್ಯಾಕ್ ಒಣಗಿದ ದ್ರಾಕ್ಷಿಗೆ, ಬ್ಲ್ಯಾಕ್ ಅದಕ್ಕೆ ರೇ ಒಣಗಿದ ದ್ರಾಕ್ಷಿಗೆ ಕರೆಂಟ್ ಅಂತಾರೆ. ಇದನ್ನು ಕಪ್ಪು ದ್ರಾಕ್ಷಿ ಅಂತಾರೆ ಅದಕ್ಕೆ, ಅದು ಒಣಗಿದ್ದು ಒಣಗಿಸಿಬಿಟ್ಟು ಒಣಗಿದ್ದು ಕಪ್ಪು ದ್ರಾಕ್ಷಿ ಇರ್ತದೆ. ಅದು ದ್ರಾಕ್ಷಿ ಅಂಜೂರು ಮತ್ತು ಖರ್ಜೂರು ಒಣಗಿದ್ದು ಬ್ಲ್ಯಾಕ್ ದ್ರಾಕ್ಷಿ ಅಂದ್ರೆ ಕರೆಂಟ್, ಒಣಗಿ ಒಣ ದ್ರಾಕ್ಷಿ ಒಣಕ ಇವನು ಅಷ್ಟು ಸಮ ಪ್ರಮಾಣ ತೊಗೋಬೇಕು. ಏನು ಇಲ್ಲ ಇಲ್ಲಿ ಮುಂದೆ ಹೇಳ್ತೀನಿ ನಿಮಗೆ, ಈ ಥರ ಮಾಡ್ಕೊಳ್ಳಿ ನೀವು ಏನೇನು ಹೆಂಗೆಂಗೆ ಮಾಡಬೇಕು ಅನ್ನೋದು ಪ್ರತಿಯೊಂದೂ ಎಷ್ಟೆಷ್ಟು ಪ್ರಮಾಣ ತೊಗೋಬೇಕು ಅನ್ನೋದು ಎಲ್ಲ ಹೇಳ್ತೀನಿ. 4-5 ಖರ್ಜೂರು ತೊಗೊಳ್ಳಿ ಬೀಜ ತೆಗಿಬೇಕಾದ್ರೆ, ಮತ್ತು 20-25 ಒಣ ದ್ರಾಕ್ಷಿ ತೊಗೊಳ್ಳಿ, 6-7 ಒಣಗಿದ್ದು ಬ್ಲ್ಯಾಕ್ ಕರೆಂಟ್ ಅನ್ನೆಲ್ಲ ಕರಿ ದ್ರಾಕ್ಷಿ ಅದನ್ನು ತೊಗೊಳ್ಳಿ, 4-5 ಅಂಜೂರು ಒಣಗಿದ್ದು ಅಂಜೂರು ತೊಗೊಂಡು ಇವನ್ನು ರಾತ್ರಿ ನೆನೆಕ್ಕಿಡಬೇಕು ನೀರಿನಾಗ. ರಾತ್ರಿ ನೆನೆಕ್ಕಿಟ್ಟು ಬೆಳಿಗ್ಗೆ ಇವನ್ನ ನೆನೆಕ್ಕಿಟ್ಟಿರ್ತೀವಿ, ತೊಳೆದು ಗ್ಲಾಸಿಗೆ ಹಾಕಿಟ್ಟಿರ್ತೀರಿ, ನೀರು ಹಚ್ಚಿಟ್ಟಿರ್ತೀವಿ, ಅದನ್ನ ನೀರು ತೊಗೊಂಡು ಗ್ರ್ಯಾಂಡ್ ಮಾಡ್ತೀರಿ. ಅದು ಏನು ಗ್ರ್ಯಾಂಡ್ ಮಾಡ್ತೀರಿ, ಗ್ರ್ಯಾಂಡ್ ಮಾಡಿ ಅದಕ್ಕೆ ದೇಶಿ ಹೆಚ್ಚುವಿನ ಹಾಲು ಒಂದು ಗ್ಲಾಸ್ ಏನು ಹಾಲು ಹಾಕಿ ಬಿಸಿ ಹಾಲು ಸೇವಿಸಬೇಕು. ಬಿಸಿ ಹಾಲು ಸಿಕ್ಕರೆ ಹಾಕಿ ಕುಡೀರಿ, ಇಲ್ಲಾಂದರೆ ಹಂಗೆ ಕುಡೀರಿ. ಬಿಸಿ ಹಾಲು ಇಲ್ಲಾಂದರೆ ನೀರೇ ಕುಡೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಏನು ಆದರೆ ದೇಶಿ ಹಸುವಿನ ಹಾಲು ಬಿಟ್ಟು ನೀವು ಈ ಎಮ್ಮೆ ಹಾಲು ಕುಡಿದ್ಯಾ, ಜೆರ್ಸಿ ಕುಡಿದ್ಯಾ, ಎಚ್ಚಪ್ಪದ ಕುಡಿದ್ಯಾ ಅಂದ್ರೆ ಉಪಯೋಗ ಇಲ್ಲ, ವಿರುದ್ಧ ಪರಿಣಾಮ ಕೊಡ್ತೈತಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಗೆ ಹೇಳ್ತೀನಿ, ದೇಶಿ ಹೆಚ್ಚುವಿನ ಹಾಲು ಒಂದು ಗ್ಲಾಸ್ ತೊಗರಿ, ಮಂದಾರನಷ್ಟು ಕಾಸ್ಬೇಕು, ಅವನು ಭಾಳ ಕಾಸ್ಬೇಕು, ಅಷ್ಟ ಇದ್ದಾಗ ಹಾಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು. ಇಷ್ಟು ಮಾಡ್ಕೊತ ಬಂದ್ರಪ್ಪ ಅಂದ್ರೆ ನೀವು ನಿಮಗೆ ರಕ್ತಹೀನತೆ ಕಡಿಮೆ ಹಾಕೋತ ಬರ್ತೈತಿ.
ಅದ್ಭುತವಾಗಿ ಪರಿಣಾಮ ಕೊಡ್ತಿರ್ತಿತ್ತು. ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ನಮ್ಮ ಆಶ್ರಮ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥ ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.